ಇದಕ್ಕೆ ಮುಸುಕು ಮರಿ ಅಂತಾರ. ಮುಸುಕ ಮುಸುಕು ಮರಿ ಅಂತಂದ್ರ ಮುಸುಕು ಮರಿ ಈ ಹೆಂಗ ಅದು ಯಾವ ತರ ಅಂದ್ರ ಬಡ್ಡಾಗ ಐತಲ್ರಿ ಇದು ಕೆಂಪು ಇದಕ್ ಮುಸುಕು ಮರಿ ಅಂದ್ರೆ ಇದ್ರಾಗೆ ನೀವು ಕುರಿ ಅಂದ್ರೆ ನಾವು ಬರೀ ಅನ್ಕೊಂಡಿದ್ದೇನು ಕೆಂಪ್ ಕುರಿ ಕರಿ ಕುರಿ ಅಂತ ಅನ್ಕೊಂಡಿದ್ವಿ. ಎರಡು ಇಲ್ಲ ಬಿಳಿ ಕುರಿ ಅಂತ ಹೇಳ್ಬಿಟ್ಟು ಕುರಿಯಾಗಿ ಅಂಡ ಬಂಡ್ ಕುರಿಗಳಿಗೂ ನೀವು ಅದಕ್ಕೂ ಒಂದೊಂದು ಹೆಸರುಗಳಿದಾವೆ, ಪರ್ಟಿಕ್ಯುಲರ್ ಹೆಸರುಗಳಿದಾವ್ರೆ. ಹೌದು, ಇದು ಗಂಡೋಲ್ ಹೆಣ್ಣೋಳ್ರಿ, ಸುಗುಡಿ ಅಂತಾರ್ರಿ ಇದಕ್ಕ. ವಿಶೇಷವಾಗಿದೆ ನೋಡ್ರಿ ಇದು, ಹಾ ಸುಗುಡಿ ಅಂತ ಅಂತಾರೆ. ಸುಗುಡಿ ಅಂತಾರ ಅಂದ್ರೆ ಈ ಕಡೆ ಗಂಡು ಅಲ್ಲಿ ಹೆಣ್ಣು ಅಲ್ಲ. ಇದನ್ನ ಎದಕ್ಕೆ ಬಳಸ್ತೀರ ಹಂಗಾರ ಈಗ ನೀವು? ಏನೆಲ್ಲ ಸತ್ರ ಮನ್ ಮಾಡಿದ್ರಿ ಅಕ್ಕ? ನಮಸ್ಕಾರ ರೀ, ನಿಮ್ಮ ಹೆಸರೇನ್ರಿ? ಶಾರದಾ ಅಂತನ್ರಿ. ನಿಮ್ದು ಬೆಳಗಾವಿ? ಬೆಳಗಾವಿಯಿಂದ ಬಂದಿರಿ. ಎಷ್ಟು ವರ್ಷ ಆತ್ರಿ ನಿಮ್ಮ ಮದ್ವೆ ಆಗಿ? ಹತ್ತು ವರ್ಷ ಆತ್ರಿ. ಎಷ್ಟು ಎಷ್ಟು ಹೆಣ್ಣು ಗುರಿಗೆ ಎಷ್ಟು ಗಂಡು ಗುರಿ? ಈಗ ಕೇಂದಿಗೆ 11 ಟಗರು ಇಟ್ಟವ್ರಿ ನಾವು. 11 ಟಗರು, 500 ಕುರಿ ಇದೆ ನಿಮ್ಮ ಹತ್ರ ಟೋಟಲ್? ಇದು ಸೆಳ್ತೈತೆ ಅಂತೀವ್ರಿ ಕಾಲು. ಅದು ಎರಡು ಹಿಂಗ್ ಕೂಡಿ ಕೂಡಿ ಅವು ಕಾಲು ಹೊರದಲ್ಲ ಕುಣ್ತಾವ್ರಿ. ಅದನ್ನ ನಾವು ಕೇಬ್ರಿ ನೋಡಿ ಕೆಸರು ತಗದು ಶುಚಿ ಮಾಡೋದ್ರಿ. ಅಲ್ಲಿಗೆ ಮಾಡ್ಬೇಕ? ಇಲ್ಲ, ಇಲ್ಲಿ ಮಾಡ್ತೇವ್ರಿ. ಇದಕ್ಕೆ ಏನಂತ್ರಿ? ಇದಕ್ಕೆ ಹೋತ್ಮರಿ ಅಂತವ್ರಿ. ಅದಕ್ಕೆ ಹೋತ್ಮರಿ ಅಂದ್ರೆ ದೊಡ್ಡದ ಆತಂದ್ರೆ ಹೋತ ಅಂತೇವ್ರಿ, ಅಂದ್ರೆ ಗಂಡು. ಅದು ಹೋತ? ಹಾ, ಹೋತ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನ್ನಿಸುವೆ. ನಿಮ್ ಹೆಸರು, ನಿಮ್ ಪರಿಚಯ ಹೇಳ್ರಿ ಸೌಕರ್ಯ. ನಮ್ಮ ಹೆಸರು ಸಿಂಧೂರ್ ರೀ. ನಮ್ಮ ಹೆಸರು ಸಿಂಧೂರ್ ಅಂತೇಳಿ. ನಿಮ್ ಅಣ್ಣಾರ ಹೆಸರು? ತಮ್ಮರಿ. ನೀವ್? ಓ, ನೀವ್ ಅಣ್ಣರು ಅಂದ್ರೆ ಆರನೇ ತೋದಿರೋದ್ ನೀವು? ನಾವು ತಮ್ಮರಿ. ಯಾಕೆ ಓದ್ಲಿಲ್ಲ ನೀವು? ಓದ್ಬೇಕು ಅಂತ ಯಾಕೆ ಅನ್ಸ್ಲಿಲ್ಲ ನಿಮಗೆ? ಓದ್ಲಿಲ್ಲ ಬಿಡ್ರಿ, ಯಾಕೋ ಯಾರು ಅಂತಿದ್ರ ಒಂಥರ ಅಪ್ಪ ಮಾಡಿದ ಕೆಲ್ಸ ನಾವು ಮಾಡೋದ್ ಅಂತ ಹೇಳ್ಬಿಟ್ಟು ಅವಾಗ. ಮತ್ತ ಈಗ ಬೆಳಗಾವಿಯಿಂದ ಬಂದಿರಲ್ರಿ ನೀವು, ಬೆಳಗಾವಿಗೂ ದಾವಣಗೆರೆಗೂ ಏನ್ ಡಿಫ್ರೆನ್ಸ್ ಐತಿ, ಏನ್ ನೋಡಿರಿ ನೀವು ಇಲ್ಲಿ? ಇಲ್ಲಿ ಮೇವು ಜನ ಆಗಿದೆ, ಹಂಗಾಗಿ ಬಂದಿದ್ವಿ. ಹೌದ್ರಿ. ಈಗ ನೀವು ಆಗ್ಲೇ ನಾ ಬಂದಾಗ ವ್ಯಾಕ್ಸಿನ್ ಮಾಡ್ತಿದ್ರಲ್ರಿ? ಮಾಡ್ತಿದ್ವಿ. ಆ ಕುರಿನ ಹೆಂಗ್ ಇದಕ್ ಮಾಡಿದೀನಿ ಇದಕ್ ಮಾಡಿಲ್ಲ ಅಂತ ನೀವು ಕಣ್ಣು ಹಿಡಿತೀರಿ? ಅವು ಇದ್ರ ಮೇಲೆ ಗೊತ್ತಾಗೈತ್ರಿ. ಅವು ಯಾವ ತರ ತೋರಿಸ್ತೀರಿ ನಂಗೆ ಸ್ವಲ್ಪ? ತೋರಿಸ್ತೇವಲ್ರಿ. ಹ್ಮ್, ಬರ್ರಿ. ಇವತ್ತು ಕೂನ್ರಿ. ಏನಿಲ್ರಿ ಕೂಣ? ಹಾ, ಕೆಂಪ್ ಮರಿ, ಕರೆ ಮರಿ, ಇದು ಹುಂಡು ಮರಿ. ಹುಂಡು ಮರಿ ಅಂದ್ರೆ ಅರ್ಥ ಆಗ್ಲಿಲ್ಲ ನಮಗೆ, ಅದನ್ನ ನೀವು ಬಿಡಿಸಿ ಹೇಳ್ಬೇಕು ನನಗೆ. ಹುಂಡು ಮರಿ ಅಂದ್ರೆ ಇದ್ರಿ, ಇದ್ರ ಮೇಲೆ ಇರೋದು ಹುಂಡು. ಇದು ಏನು ಹುಂಡ ಅಂದ್ರೆ ಇದು ಬೆಳಗೈತಲ್ರಿ, ಅದು ಹುಂಡು ಮರಿ ಅಂತೇವ್ರಿ. ಇದು ಹುಂಡು ಮರಿ ಅಂತೀರಿ? ಇದು ಶಾರ ಮರಿ ಅಂತೇವ್ರಿ. ಶಾರ ಮರಿ ಅಂದ್ರೆ ಬಣ್ಣ ಬೆಳ್ಳಗ ಬೆಳ್ಳಗ ಚಂದ ಬೆಳ್ಳಗ ಐತಲ್ರಿ. ಇದ್ರೊಳಗೆ ವೆರೈಟಿ ಇದಾವೇನ್ರಿ ಕುರಿಯಾಗು? ಯಾವ ತರ ಕಂಡು ಹಿಡಿತೀರ ಅಂದ್ರೆ ಒಂದು ಅದು ಹುಂಡು ಮರಿ ಅಂದ್ರೆ. ಹುಂಡು ಮರಿ, ಇದು ಶಾರ ಮರಿ. ಇದು ಇದು ಕೆಂಪು ಎಳಗ ಮರಿ ಅಂತವ್ರ, ಕೆಂಪು ಎಳಗ ಮರಿ ಅಂತವ್ರ. ಕೆಂಪು ಎಳಗ ಮರಿ ಅಂದ್ರೆ ಕೆಂಪ್ ಕೆಂದ ಬಣ್ಣ ಐತಿ ಅಂತ, ಕೆಂಪ್ ಐತಿ ಅಂತ. ಹಾ, ಇದು ಜಾಲಮರಿ. ಜಾಲ ಅಂದ್ರೆ ಮಿಕ್ಸ್ ಬರ್ತದೆ ಅಂತ. ಮಿಕ್ಸ್ ಬರ್ತೈತೆ ಅಲ್ರಿ, ಜಾಲಮರಿ. ಜಾಲಮರಿ ಅಂತ ಹೇಳಿ. ಈಗ ಕಪ್ಪು ಮರಿ ಬಂದ್ಬಿಟ್ಟು ಏನಂತೀರ ಅದಕ್ಕ? ಕರ್ರಗ ಐತಲ್ಲ ಅದು ಕರೆ ಮರಿ. ಕರೆ ಮರಿನೇ ಅಂತ ಅಂತೀರಿ? ಕರೆ ಮರಿ. ಈಗ ನಿಮ್ಮ ಹತ್ರ ಜಾಸ್ತಿ ಬೇಡಿಕೆ ಇರೋದೇ ಅದು? ಕೆಂದ ಕೆಂದ ಬೇಡಿಕೆ ಐತ್ರ? ಕಪ್ಪುಗಿಂತ ಕೆಂದ ಬೇಡಿಕೆ. ಈಗ ಅದನ್ನ ಇಷ್ಟಪಡ್ತಾರ ಜನ. ಇದಕ್ಕೆ ಮುಸುಕು ಮರಿ ಅಂತಾರ. ಮುಸುಕ ಮುಸುಕು ಮರಿ ಅಂತಂದ್ರ ಮುಸುಕು ಮರಿ. ಈ ಹೆಂಗ ಅದು ಯಾವ ತರ ಅಂದ್ರ ಬಡ್ಡಾಗ ಐತಲ್ರಿ ಇದು ಕೆಂಪು. ಇದಕ್ ಮುಸುಕು ಮರಿ. ಮುಸುಕು ಮರಿ ಅಂದ್ರೆ ಇದ್ರಾಗೆ ನೀವು ಕುರಿ ಅಂದ್ರೆ ನಾವು ಬರೀ ಅನ್ಕೊಂಡಿದ್ದೇನು ಕೆಂಪ್ ಕುರಿ ಕರಿ ಕುರಿ ಅಂತ ಅನ್ಕೊಂಡಿದ್ವಿ. ಎರಡು ಇಲ್ಲ ಬಿಳಿ ಕುರಿ ಅಂತ ಹೇಳ್ಬಿಟ್ಟು ಕುರಿಯಾಗಿ ಅಂಡ ಬಂಡ್ ಕುರಿಗಳಿಗೂ ನೀವು ಅದಕ್ಕೂ ಒಂದೊಂದು ಹೆಸರುಗಳಿದಾವೆ, ಪರ್ಟಿಕ್ಯುಲರ್ ಹೆಸರುಗಳಿದಾವ್ರೆ. ಹೌದು, ಅಲ್ಲೊಂದ್ ಐತ್ ನೋಡ್ರಿ ಅದು ವೈಟ್ ಮತ್ತೆ ಇದು ಬರ್ತೈತೆ ಅಲ್ರಲ್ಲಿ ಬಿಳಿ ಬಣ್ಣ ಇದ್ರೆ. ಹಾ, ಬಿಳಿ ಮರಿ ರೀ. ಬಿಳಿ ಮರಿನೇ ಅಂತೀರ ಅದಕ್ಕೆ? ಇದು ಕಡ್ಲ ಮರಿ ಅಂತವ್ರಿ ಅದಕ್ಕೆ. ಕಡ್ಲ ಇದಕ್ಕ? ಹಾ ಹಾ, ಇದು ಕಡ್ಲ. ಇದು ಕಡ್ಲ. ಹಾ ಹಾ, ಇಷ್ಟು ವಿಚಾರ ಗೊತ್ತಿರ್ಲಿಲ್ಲರಿ ಕರೆಗು ನಮಗ. ಈಗ ವ್ಯಾಕ್ಸಿನ್ ಮಾಡಿದ್ರಲ್ರಿ ಆಗ್ಲೇ ನೀವು? ಹಾ, ಮಾಡಿದ್ರಿ. ಯಾವ ಲೆಕ್ಕದಲ್ಲಿ ಮಾಡಿದ್ರೆ ಅಂದ್ರೆ ಈಗ ಅಷ್ಟು ಒಂದೇ ತರ ನಮಗೆ, ನಮಗಂತೂ ಹಿಣ್ಣು ಅಷ್ಟು ಒಂದೇ ತರ ಕಾಣಕತ್ತಾವೆ. ಟಗರು ಮರಿ ಮಾಡಿದಿವ್ರಿ ನಾವು. ಟಗರು ಮರಿಗೆ? ಟಗರು ಮರಿಗೆ. ಯಾಕೆ ಅವಕ್ಕೆ ಮಾಡ್ಬೇಕು? ಗಂಡವು. ಹಾ, ಅವು ಮಾರವು. ನೀವು ಹೆಣ್ಣು ಮರಿ ಮಾರಲ್ಲ. ಅವಕ್ಕೆ ಮಾಡಲ್ರಿ ನೀವು? ಮಾಡಲ್ಲ. ಯಾಕೆ, ಏನ್ ಸಂಬಂಧ ಅದು? ಅಂದ್ರೆ ಅವು ಜೀವ ಅಲ್ರಿ, ಹಂಗಂದ್ರ ಅವು ತೂಕ ಬಾಳ ಆಕವ್ರಿ. ತೂಕ ಆಕವ್ರಿ. ಇಂಜೆಕ್ಷನ್ ಮಾಡ್ರೆ ತೂಕ ಆಗ್ತಾವ್ರ? ತೂಕ ಆಗ್ತಾವ್ರಿ. ಹಾ ಹಾ,
ಅವ್ ಹೆಣ್ಮರಿಗೆ ಮಾಡಲ್ಲ, ಬಿಟ್ಕೊಂಡ್ ಅವು ಕುರಿಯಾಕ. ಒಟ್ಟೀಗ ನೀವು ಗಂಡುಗಳು ಮಾತ್ರ ಮಾರ್ತಾ ಹೋಗ್ತೀರಿ, ಹೆಣ್ಣು ಎಷ್ಟಿದ್ರು ಕೂಡ ನೀವೇ ಇಡ್ಕಂತೀರ ಅದನ್ನ, ಅವ್ನ್ ಕೊಡಕ್ ಹೋಗಲ್ಲ ಸಂತಾನ ಮಾಡಕ್. ಅದಕ್ಕ ಈಗ ವ್ಯಾಕ್ಸಿನ್ ಮಾಡಿದ್ರಲ್ರಿ, ಎಷ್ಟು ದಿವಸಕ್ಕೆ ಒಂದ್ಸರಿ ವ್ಯಾಕ್ಸಿನ್ ಮಾಡ್ತಿರ? ಓಕೆ, ಅವು 15 ದಿವಸಕ್ಕ 20 ದಿವಸಕ್ಕ ತಿಂಗಳಿಗೆ ಮಾಡ್ತಿರ್ರಿ? ಹೌದ್ರಾ? ಈಗ ಎಷ್ಟು ದೊಡ್ಡದಾದ್ಮೇಲೆ ಕೊಡ್ತೀರಿ ಮರಿ ನಂಗಾರ? ಮೂರ್ ತಿಂಗಳ ಸಾಕು, ನೀವೇ ಮೇಯಿಸ್ತೀರಿ? ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಮೇವೇನ್ ಹಾಕಲ್ಲ, ಹುಲ್ಲು ಅಷ್ಟೇ? ಹುಲ್ಲು ಫುಡ್ ಅವಕ್ಕೂ ಫುಡ್ ಹಾಕ್ತಿರಿ? ಅಂದ್ರೆ ಬಾನಿ ಮಾಡಿರಲ್ಲ ಇಲ್ಲಿ ಪೈಪ್ ಅಲ್ಲಿ ಫುಡ್ ಹಾಕಾಕ? ಇದು ಫುಡ್ ಹಾಕಿ ಫುಡ್ ಹಾಕ. ಏನ್ ಫುಡ್ ಅಂದ್ರೆ ಯಾವ ಹಾಕ್ತಿರಿ ಅದಕ್ಕೆ ಫುಡ್? ಕೋಳಿ ಫುಡ್ ಹಂಗೆ ಮರಿ ಫುಡ್ ಕೊಟ್ಟಿದ್ದೆ. ಹಾ, ಅಂದ್ರೆ ಎಲ್ಲ ಹೊಟ್ಟೆಗಳನ್ನ ಮಿಕ್ಸ್ ಮಾಡಿ ಮಾಡ್ತಾರಲ್ರ ಅದ್ರದ್ದು? ಹಾ, ಅದ್ರದ್ದು. ಹಾ, ಈಗ ಟಾನಿಕ್ ಕೊಡ್ತಾವೇನ್ರಿ ಇದಕ್ಕೆ? ಹಾ, ಟಾನಿಕ್ ಸೈಜ್ ಆಗಿ ಇದಾಗಕ್ಕೆ ಬಂಜಾಳ ನುಚ್ಚು ರೆಡಿ ಫುಡ್ ಹಾಕತ್ತಿ. ಅದು ಬಿಟ್ರೆ ಇತರ ಗಿಡಮ ಇವನ್ ಮೇಯ್ಕಂತ ಹೋಗ್ಬಿಡ್ತಾವ. ಇಂತ ಸೊಪ್ಪು 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 ಇವನ್ನೆಲ್ಲ ಹರ್ಕೊಂಡ್ ಬಂದು ಇಟ್ಕೊಂಡಿರ್ತೀನಿ ನಿಮಗ. ಇವೆಷ್ಟಿದಾವ್ರಿ ಈಗ ಟೋಟಲಿ ಹಿಂದಾಗ? ಇವ್ರಿ ಇವು ಅವ ಇವು 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 ಇವೊಂದ 60 ಆಗ್ತಾವ. 60 ಇಲ್ಲಿ ಸೇರಿ. ಅಕ್ಕ ನಮಸ್ಕಾರ ರೀ. ನಿಮ್ಮ ಹೆಸರೇನ್ರಿ? ಶಾರದಾ ಅಂತನ್ರಿ. ನಿಮ್ದು ಬೆಳಗಾವಿ? ಬೆಳಗಾವಿಯಿಂದ ಬಂದಿರಿ. ಎಷ್ಟು ವರ್ಷ ಆತ್ರಿ ನಿಮ್ಮ ಮದ್ವೆ ಆಗಿ? 10 ವರ್ಷ ಆತ್ರಿ. 10 ವರ್ಷದಿಂದ ರೊಟ್ಟಿ ಬಡಿಯಕತ್ತಿರಿ ನೀವು? ದಿವಸಕ್ಕೆ ಎಷ್ಟು ರೊಟ್ಟಿ ಬಡಿತೀರಿ? ಒಂದ್ ಹೊತ್ತಿಗೆ ಇಲ್ಲ, ಎರಡು ಹೊತ್ತು ಸೇರಿದ್ರಿ? ಎರಡು ಹೊತ್ತು ಸೇರಿದ್ರೆ ಅಣ್ಣರ ಒಬ್ಬೊಬ್ಬರು ಎಷ್ಟು ತಗಂತೀರಿ ರೊಟ್ಟಿ? ನಾಲ್ಕೈದು ಹೇಳಲ್ಲ ಅಷ್ಟೇ, ಅವ್ರು ನಾಲ್ಕೈದು ಹೊಡಿತಾರೆ. ನಿಮ್ಮನೆಗೆ ಹೆಂಗ್ ಮದ್ವೆ ಮಾಡ್ಕೊಟ್ರಮ್ಮ ಇವ್ರಿಗೆ? ಮತ್ ಹಿಂಗ ಅಡ್ಡಾಡ್ತಾರ ಏನು ಅಂತ ಹೇಳ್ಬಿಟ್ಟು ಹೇಳಿ. ನಮ್ಮಪ್ಪರು ಕುರಿ ಇದ್ರಿ. ನಿಮ್ಮಪ್ಪರು ಇದ್ರಿ? ಅವ್ರ ಎಷ್ಟಿದ್ರಿ? ಅವರ ಒಂದ್ 300 ಇದ್ರಿ. 300 ಕುರಿ? ಅವರು ಹಿಂಗೆ ಅಲ್ರಿ. ನೀವ್ ಮತ್ತ ಗಂಡನ್ ನೆಚ್ಕೊಂಡ್ ಆ ಊರ್ ಬಿಟ್ಟು ಮನೆ ಬಿಟ್ಟು ಬಂದಿರ್ತಿರಲ್ಲಿ, ಹೆಂಗ ಗ್ರೇಟ್ ಅನ್ಬೇಕು ನಿಮ್ಗ? ಬರ್ಬೇಕಲ್ರಿ, ಮತ್ತೇನ್ ಮಾಡ್ತೀವಿ. ನಿಮಗೆ ಎಷ್ಟು ಜನ ಮಕ್ಕಳಿರಮ್ಮ? ಇಬ್ರು ಊರಾಗಿರ್ತಾರಿ. ಏನ್ ಓದಕತ್ತಾರಿ? ಒಬ್ಬನ 2ನೇ ಕ್ಲಾಸ್ ಅದಾನ, ಒಬ್ಬನ 3ನೇ ಕ್ಲಾಸ್. ರೊಟ್ಟಿ ಏನ್ ಅಷ್ಟು ತಳ್ಳು ಗುದ್ದಕತ್ತಿರಲ್ರಿ? ಅಭ್ಯಾಸ ಬಿಟ್ಟೈತಲ್ಲ 10 ವರ್ಷದ ನಿಮಗೆ. ನೀವ್ ಎಲ್ಲಿ ತಂಕ ಓದಿರಿ? ನೀವು ಓದಿಲ್ರಿ? ಮತ್ತೆ ಇಲ್ಲಿ ಪಲ್ಯ ಅವಕ್ಕೆಲ್ಲ ಎಲ್ಲಿ ಇಲ್ಲ ರೀ ತರ್ತೀರಿ ನೀವು ತರಕಾರಿ ಎಲ್ಲ? ಸಂತೆ ಎಲ್ಲ ಹಾಕಿತ್ತು ಅಲ್ಲಿ ಹೋಗ್ತೀರಿ ನೀವು? ಈಗ ಅಣ್ಣರ ನೀವು ಕುರಿಗಳನ್ನ ಮಾರ್ತಿರಲ್ರಿ, ಏನೀಗ ಈಗ ಸಿಟಿಗೆ ತಗೊಂಡೋಗ್ ಮಾರ್ತಿರೋ ಅಥವಾ ಇಲ್ಲೇ ಬರ್ತಾರ ಹುಡ್ಕೊಂಡು? ಹಂಗೆ ಮಾತಾಡ್ಕೊಂಡು ಇಲ್ಲೇ ತಗೊಂಡ್ ಹೋಗ್ಬಿಡ್ತಾರೆ. ನೀವ್ ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಹಂಗಾರ. ಈಗ ಏನ್ ನಿಮ್ ಕಷ್ಟ ಕಾಲದಾಗ ಸ್ವಲ್ಪ ಕೈ ಹಿಡಿತಾವ ಇವು? ಈಗ ಎಷ್ಟ್ ಹಳ್ಳಿ ಸುತ್ತಾಡ್ದಿರಮ್ಮ ಈಗ ಊರ್ ಬಿಟ್ಟಾಗಿಂದ? ಅಲ್ಲ ಈಗ ಒಂದೊಂದ್ ಹಳ್ಳಿ ಅಂತ ಈಗ ನಿಮಗೆ ಇರ್ತತಲ್ರಿ, ಈಗ ಯಾವ ಯಾವ ಊರಿಗೆ ಹೋಗ್ ಬಂದ್ರಿ ಈಗ? ಈ ವರ್ಷದಾಗ ಹದಿನೈದು ಊರು ದೀಪಾವಳಿಯಿಂದ ಇತ್ತಾಗ್ರಿ. ಅಂದ್ರೆ ಒಂದ್ ಊರಾಗ ಜಾಸ್ತಿ ಇರ್ತೇವ್ರಿ ನಾವು. ಒಂದ ಊರು ಈ ಕಕ್ಕರಗೋಳದಲ್ಲಿ ಬಹಳ ಜನ ಇರ್ತೇವ್ರಿ. ಎಷ್ಟ್ ದಿವಸ ಇರ್ತೀರಲ್ಲಿ? ಅಲ್ಲಿ ಒಂದ್ 6 ತಿಂಗಳು ಇದೀವ್ರಿ. 6 ತಿಂಗಳು ಇರ್ತೀರಲ್ಲಿ? ಒಂದ ಹೊಲ್ದಾಗ ಇದೀವ್ರಿ 6 ತಿಂಗಳು. 6 ತಿಂಗಳು ಅವ್ರು ನಿಂಗಾಯ್ತ್ರ ಅಡಿಕೆ ಗಿಡದಾಗ ಹೊಡಿಸ್ಬಿಟ್ಟಿದ್ರ ಅವ್ರು. ಅವ್ರ ಹೆಚ್ಚಿಗೆ ತರ್ಬೋದ್ರಿ ಅಲ್ಲಿ ಕಕ್ಕರಗೋಳದಲ್ಲಿ ಅಂತ ಅವ್ರ ಬಿಟ್ರೆ ಮತ್ತೆ ತರಬೋದ ಕಡಿಮೆ.
ಆಟ ಒಂದ್ ಹದಿನೈದು ಜನ ಇಪ್ಪತ್ತು ಜನ ತರ್ಬೇಕಂದ್ರೆ ಬಹಳ ಆಗ್ರಿ. ಮತ್ತೊಂದ್ ಮಾಲಕ್ ಹೋಗೋದ್ರಿ ನಾವು. ಅವ್ರ ಏನ್ ಈಗ ಹೇಳಿದ್ವಲ್ಲ ಅವ್ರ ಆರ್ ತಿಂಗಳ ಹೊಡ್ಸಿದ್ರು ನೋಡ್ರಿ. ಅವ್ರದ್ದು ಅಡಿಕೆ ತೋಟ ಜಮೀನು ಬಹಳ ಐತ್ರಿ ಅವ್ರದ್ದು ಕತ್ರಗೋಳದಲ್ಲಿ. ಹಿಂಗಾಯ್ತ್ರಿ ಅವ್ರು ಅವ್ರ ಯಾವಾಗ್ಲೂ ಹಂಗ ತರ್ಬಿತಾರ್ರಿ ಅವ್ರು. ಅವ್ರ ಕುರಿ ತರ್ಬಿದ್ರ ಅಡಿಕೆ ಬೆಳಿತೈತಿ, ಅಡಿಕೆ ಗಿಡ ದಡ್ಡವಾಕವು ಹಿಂಗೆಲ್ಲ ಆಗಿ ಅವ್ರ ಪಾಪ ದುಡ್ಡು ಕೊಟ್ಟು ತರ್ಬಿತಾರ್ರಿ ಅವ್ರು. ಗೇಟ್ ಅಂತ ಕೊಡ್ತಾರೆ ನಾವು ಒಂದ್ ರಾತ್ರಿ ರೀ ಸರಿ ಬಿಡೋದು. ಒಂದ್ ರಾತ್ರಿ ಅಷ್ಟೇ? ಒಂದ್ ರಾತ್ರಿ ತರ್ತೇವ್ರಿ. ಒಂದ್ ರಾತ್ರಿ ಗೇಟ್ ಅಂತ 500-600 ಹಿಂಗ್ ಕುರಿ ಇದ್ದಂಗ್ರಿ ಅವು. ಯಾರ ಮನೆಯವ್ರ ಇದ್ರೆ ಒಟ್ಟು ಜಾಸ್ತಿ ಕೊಡ್ತಾರ್ರಿ. ಒಂದ ಮನೆಯವ್ರಿಗೆ ಆದ್ರೆ 500-600 ಒಟ್ಟು ರೊಟ್ಟಿ ಇರ್ಲಕ ಬೇಕು. ನಾವ್ ಮುದ್ದಿನೂ ಉಣ್ಣಂಗಿಲ್ರಿ, ನಮ್ ಕಡೆ ಮುದ್ದಿನೂ ಮಾಡಲ್ರಿ. ರಾಗಿ ಬಳಸಲ್ ನೀವು? ರಾಗಿ ಬಳಸ್ತೇವು ಯಾವಾಗ ಉಣ್ಣಂಗಾದ್ರ ಸಸಕ್ಕೆ ಹಾಕಿ ಕೊಡ್ತಾರ್ರಿ. ಅವನ ಬೇಸ್ಕೊಂಬಂದ್ರು ರೊಟ್ಟಿ ಮುದ್ದಿ ಮಾಡಲ್ರಿ, ರೊಟ್ಟಿನ ಮಾಡ್ತೇವ. ಅವನು ಹಿಂಗ ಹಿಂಗ ಜಿಗಿ ಹಾಕೋದು ಉದ್ದದು. ರೊಟ್ಟಿ ಮಾತ್ರ ಬೇಕಾಗ್ಬೇಕು ನೋಡ್ರಿ, ನಮ್ಗೆ ರೊಟ್ಟಿ ಇಲ್ಲದ ಗಟ್ಟಿಗನಲ್ರಿ. ಈಗ ಕರ್ಕೊಂಡು ಹೊಂಟ್ರೇನ್ರಿ? ಈಗ ಹೊಂಟಿವಿ, ಆರೂವರೆ ಏಳಕ್ಕ ಬರೋದ. ಈಗ ಹೋದ್ರೆ ಮತ್ತೀಗ ಊಟದೆಲ್ಲ ಹೆಂಗ್ ನಿಮ್ದು? ಕಟ್ಕೊಂಡು ಹೋಗ್ತಾವ? ಕಟ್ಟಿಸ್ಕೊಂಡು ಹೋಗ್ತೀರಿ? ಕಟ್ಕೊಂಡು ಹೋಗ. ಮೂರ್ ರೊಟ್ಟಿ, ಖಾರ ಪುಡಿ. ಖಾರ ಪುಡಿ? ಪಲ್ಯ ಇಲ್ಲ ಇಲ್ಲ ಇಲ್ಲ. ಮತ್ತೆ ಹಾಲು ಹಿಂಡ್ಕೊಳದು ಮಧ್ಯಾಹ್ನ. ಹಾಲು ಹಿಂಡ್ಕೊಂಡು ಊಟ ಮಾಡೋದು. ಖಾರ ಪುಡಿ, ಹಾಲು, ರೊಟ್ಟಿ. ರೊಟ್ಟಿ ಅದು ದೊಡ್ಡದಲ್ರಿ. ಅದು ಹಾಲು ಕುಡಿತಿರೋದಲ್ಲಿ ಯಾವ್ದ್ರಿ? ಅಲ್ಲಿ ಹಾಲು ದೊಡ್ಡ ಮರಿ ರೀ. ಅದು ದೊಡ್ಡ ಮರಿ ಹಾಲು ಕುಡಿತಾವೆ? ಕುಡಿತಾವ್ರಿ. ಆ ಸುಮ್ ಕುಡಿಸ್ತೈತ್ರಿ ಅದು? ಕುಡಿಸ್ತೈತ್ರಿ ಅದು. ಈಗ ಅವ್ಕ ದಿಕ್ಕು ಗೊತ್ತಾಗತ್ರ ಎಲ್ಲಿ ಹೋಗ್ಬೇಕಂತ ಹೇಳಿ? ಇಲ್ಲ ನಾವು ಹೋಗ್ಬೇಕ್ರಿ. ಈಗ ನೀವು ಹೋಗಿರೋದ್ರ ಜೋಡಿ? ಈಗ ಅಲ್ಲಿ ಒಣತಪ್ಪ ನಾಯಿ ಈಗ ಅದ್ರ ಮುಂದೀಗ ಅದು ಕರ್ಕೊಂಡು ಹೋಗ್ತಿರ್ತತ್ ಈಗ ಸೆಕ್ಯೂರಿಟಿ ಮಾಡ್ಕೊಂಡ್ ಹೋಗ್ತಿರತ್ರ? ಹೋಗೋದಲ್ಲ ಅವು. ಅವು ಹೋಗೋದಲ್ಲ ಅವು. ನಾಯಿ ಇದ್ರೆ? ನಾಯಿ ಇದ್ರೆ ಹೋಗೋದಲ್ಲ ಅವು. ಒಂಥರ ಅವು ಇದನ್ನ ಮಾಡ್ದ ಪ್ರೊಡಕ್ಷನ್ ಈಗ ಓಕೆ ಹೆದರ್ತಾವು. ನಾವು ಹೊಂಟ್ರೆ ಅಷ್ಟೇ ಹೋಗೋದವು. ಇದು ಯಾವಾಗ ಹುಟ್ಟಿರೋದು ಮರಿ ಇದು? ಈಗ ಒಂದು ಗಂಟೆ ಆತದ ಹುಟ್ಟಿ. ಈಗ ಒಂದು ಗಂಟೆ? ಒಂದು ಗಂಟೆ. ಸ್ನೇಹಿತರೆ ನೀವೇನ್ ನೋಡ್ತಿದ್ರಲ್ಲ ಈಗ ಒಂದು ಗಂಟೆ ಆಗಿದೆ ಅಂತ ಈ ಮರಿ ಹುಟ್ಟಿ. ಇದಕ್ಕೇನು ಹೆಸರಿಟ್ಟಿದ್ರಿ? ಇದ್ರ ಇದ್ರ ಹೆಸರೇನ್ರಿ? ಅದು ಎಳಗ ಮರಿ ಐತ್ರಿ, ಹುಂಡ ಎಳಗ ಮರಿ ಅಂತ ಅದು. ಅದ್ರ ಅವು ಹುಂಡ ಎಳಗ. ಇನ್ನು ಈಗ ಅದು ಚೊಚ್ಚಲಗರಿಗೆ ಅದು. ಈಗ ಇದನ್ನೇನು ಕರ್ಕೊಂಡು ಹೋಗಲ್ಲ ನೀವು? ಇಲ್ಲ ಇಲ್ಲ ಕರ್ಕೊಂಡು ಹೋಗಲ್ಲ. ಇವತ್ತಿಲ್ಲೇ ಅದು. ಇವತ್ತಿಲ್ಲೇ? ಇವತ್ತಿಲ್ಲೇ. ಏನು ಮಾಡ್ತಿರ್ತಾರ ದೊಡ್ಡದು? ಏನು ಮಾಡಲ್ರಿ, ಏನು ಮಾಡಲ್ಲ. ಎಷ್ಟು ಆಕ್ಟಿವ್ ಐತಲ್ರಿ ಮರಿ? ಹ್ಞೂ ರೀ. ಹುಟ್ಟಿದ ಒಂದು ಗಂಟೆ ಮರಿ ಅಂತೀರಿ ನೋಡ್ರಿ. ಕುರಿ ವ್ಯಾಕ್ಸಿನ್ ಮಾಡಕತ್ತಿರಲ್ಲ, ಈ ವ್ಯಾಕ್ಸಿನ್ ಎದಕ್ಕೋಸ್ಕರ ಮಾಡಕತ್ತಿರೋದ್ ಈಗ? ಅವು ಕುಂಟತಾವಲ್ರಿ. ಕುರಿ ಕುಂಟತಾವೆ, ಯಾವ ಸಂಬಂಧ? ಅದು ಮುಳ್ಳು ತೋದಿರ್ತಾವು. ಮುಳ್ಳು ತೋದಲ್ಲಿ ಮತ್ತ ನೀರ್ನಾಗ ನಿತ್ ನಿತ್ತು ಕಾಲು ನೆಡದಿರ್ತಾವು. ಅವು ಒಳಗಡೆಗೆ ಕುಡ್ದಾಗ ಇದ ಸಿಕ್ಕಿರ್ತಾವ್ರಿ. ಅವು ಮಣ್ಣು ಕಸಗಾಡು ಸಿಕ್ಕು ಅದು ನಸದ್ ಬಿಡ್ತಾವ್ರಿ. ಅವು ನೆನದಿರ್ತಾವಲ್ಲ ಹಂಗಾಗಿ ಅವು ಕುಂಟಾವ. ಅವಾಗ ಯಾವ ಅಂತ ನೋಡ್ ನೋಡಿ ಕಂಪ್ಲೀಟ್ ನಿಮ್ ಜೋಡಿ ಇರ್ತತಿ ಇದು? ಇರ್ತೈತಿ. ಯಾವಾಗ ಕುಂಟತ ಅವಾಗ ಹಾಕ್ಬಿಡ್ತೀರಿ ಇದನ್ನ ಚುಚ್ಚುಮದ್ದು? ಮಾಡಿಬಿಡ್ತೇವೆ ಚುಜಿನ. ಅದಾಗ ಎಷ್ಟೊತ್ತಿಗೆ ಆರಾಮ ಬಿಡ್ತಿರ ತಂಗಾರೆ? ಅದು ಸಾಯಂಕಾಲ ಆರಾಮ ಆಗತ್ತೆ. ಆರಾಮ ಬಿಡ್ತೇವೆ ಅಂದ್ರೆ ಪೈನ್ ಕಿಲ್ಲರ್ ಇದ್ದಂಗೆ ಇದು. ಯಾವಾಗ ಮಾಡ್ತಿರ ಅವು ಬಹಳ ಜೋರ್ ಗಡ ಆರಾಮ ಆಗಲ್ಲ. ಗಡ್ಡಿ ಆಗ್ಬಿಡ್ತಾವ. ಒಟ್ಟು ಇಂಜೆಕ್ಷನ್ ಟ್ಯೂಬ್, ಒಂದು ಸಿರೆಂಜು, ಚೂಜಿ, ಇವು ಟ್ಯೂಬ್ ನಿಮ್ ಜೋಡಿ ಇರ್ತೈತೆ ಯಾವಾಗ್ಲೂ? ಇರ್ತೈತಿ.
ಸ್ನೇಹಿತರೆ ಇನ್ನೊಂದು ನೀವು ಗಮನಿಸ್ಬೇಕು, ನಾನು ಅಣ್ಣರದು ಊಟದ ಪದ್ಧತಿ ಕೇಳಿದೆ, ಭಾರಿ ನನಗೊಂಥರ ವಿಚಿತ್ರ ಅನ್ಸ್ಬಿಡ್ತು. ನೀವು ಊಟ ನೀವು ಕೂಡ ಹತ್ರ ಊಟ ಮಾಡ್ತಿರಲ್ಲ ಗೊತ್ತಿಲ್ಲ ಅಂತ ಅನ್ಸುತ್ತೆ ನನಗೆ. ಮಧ್ಯಾಹ್ನ ಏನು ಊಟ ಮಾಡ್ತೀನಿ ಅಂದ್ರೆ ಅಣ್ಣ ಇನ್ನೊಂದ್ಸರಿ ಹೇಳ್ರಿ ಅದನ್ನ. ನಾವ್ರಿ ರೊಟ್ಟಿ ಹಾಲು ಕಾರ್ಪುಡಿ ಕಾರ್ಪುಡಿ ವಿಚಿತ್ರ ಅನ್ಸ್ಬೇಕು ಅನ್ಸುತ್ತೆ ನಿಮಗೆ ನಿಜವಾಗ್ಲೂ. ಇದು ನಾನೆಂತೂ ಮಾಡಿಲ್ಲ ಇದುವರೆಗೂ. ಅಂದ್ರೆ ಈ ಕುರಿ ಹಾಲನ್ನ ಹಿಂಡಿ ಬಿಡ್ತಿರಲ್ಲೇ ಕುರಿ ಹಾಲು ಕುರಿ ಹಾಲು ಹಿಂಡಿ ಅದನ್ನ ಕಾರ್ಪುಡಿ ಜೊತೆ ಸೇರಿಸ್ಕೊಂಡ್ಬಿಟ್ಟು ರೊಟ್ಟಿ ಜೊತೆ ತಿಂತೀರಿ ಕಲಿಸಿ ಮುಂದೆ ಬಿಡ್ತೀವಿ. ಹ್ಮ್, ಇಷ್ಟು ವಿಶೇಷ ನೋಡ್ರಿ ಸ್ನೇಹಿತರೆ, ಒಂದೊಂದು ಊಟದ ಪದ್ಧತಿನೂ ಕೂಡ. ಅಲ್ರಿ ಈಗ ಈಗ ಹೊಂಟ್ರಿ, ಈಗ ಹೊಂತಾಗ ನಿಮಗೆ ಇಲ್ಲೇ ಮರಿ ಹಾಕ್ಕೊಂಡ್ರೆ ಏನ್ ಮಾಡ್ತೀರಿ? ಕರು ಇದನ್ನ ಹಾಕ್ತಿ ಏನಂದ್ರೆ ಕುರಿ ಮರಿ ಹಾಕ್ ಮರಿ ಹಾಕ್ತಂದ್ರೆ ಓದ್ ಅಲ್ಲಿ ಬಿಟ್ಟು ಬರ್ತೀವ್ರಿ. ನಾವು ಅಲ್ಲೇ ಬಿಟ್ಟು ಬರ್ತೀವಿ, ಅಲ್ಲೇ ಬಿಟ್ಟು ಬರ್ತೀವ್ರಿ. ಈಗ ಮಧ್ಯಾಹ್ನ ತಕ ಅಷ್ಟೇ ಮಧ್ಯಾಹ್ನ ಆದ್ಮೇಲೆ ಮತ್ ನಾವು ಹಿಂಬಲ್ ತಗ ತಿರ್ಗಾಡ್ತೀವ್ರಿ ಅದನ್ನ. ಹ್ಮ್, ಈಗ ಮರಿ ಹಾಕ್ತಾವ ಮತ್ತೆ ಹೊಡಗು ಮತ್ತೆ ನಿಮ್ದಲ್ಲಿ ಬರ್ತೀವಿ. ದಿವಸಕ್ಕೆ ಒಂದೊಂದು ಹಾಕ್ತಿರ್ತಾವ ಹಿಂಗೆ? ಇಲ್ಲ, ಅವು ಹಿಂಗ ಮೂರ್ ತಿಂಗಳಿಗೆ ಅದು ಏತಿರ್ತಾವ ಅವಾಗ ಹಾಕ್ತಿವ್ರಿ. ಈಗ ಹುಟ್ಟಿದ ಮರಿಗೂ ಮತ್ತೆ ನೀವು ಇಂಜೆಕ್ಷನ್ ನಾವೆಲ್ಲ ಮಾಡ್ತೀರಿ ಮತ್ತೆ? ಇಲ್ಲ, ಹುಟ್ಟಿರೋ ಮರಿ ಮಾಡಲ್ಲ ನಾವು. ಹುಟ್ಟೆ ಒಂದು 10-20 ದಿನ ಆಗ್ಬೇಕ್ರಿ ಅದು, ಅವಾಗ ಮಾಡ್ತೀವ್ರಿ. 20 ದಿವಸ ಆದ್ಮೇಲೆ? 20 ದಿವಸ ಆದ್ಮೇಲೆ. ಅದು ಏನಂದ್ರಿ, ಗಂಡು ಗುರಿಗೆ ಮಾತ್ರ? ಗಂಡು ಗುರಿ ಹೆಣ್ ಮರಿಗೆ ಮಾಡಲ್ಲ. ಅವು ಕುರಿ ಹಾಕ್ಬಿಟ್ಕಣ ಹಿಂಗೆ. ಅದು ಕುಂಟ್ರಿ ನೋಡ್ರಿ ಒಂದು, ಅದಕ್ಕೆ ಮಾಡಲ್ರಿ ನೀವು? ಮಾಡ್ತೀವ್ರಿ ಈಗ, ಇಲ್ಲಿ ಮಾಡ್ತೀವ್ರಿ ಈಗ. ನಿಮ್ ನೋಡಾದ್ರೆ ಕೆಬ್ರದ್ರಿ ಇವು ಕೆಸರಂಗ ಇದಾಗ ನೋಡ್ರಿ ಇದೆ ಇಲ್ಲಿ ಇದಾಗಿತ್ತಲ್ಲ ನೋಡ್ರಿ ಸ್ನೇಹಿತರೆ ಹೆಂಗಿದೆ ಇದು? ಇದಕ್ಕೆ ಏನಂತೀರಿ ಇದಕ್ಕೆ? ಇದು ಸೆಳ್ತೈತೆ ಅಂತೀವ್ರಿ ಕಾಲು. ಅದು ಎರಡು ಹಿಂಗ್ ಕೂಡಿ ಕೂಡಿ ಅವು ಕಾಲು ಹೊರದೆಲ್ಲ ಕುಣ್ತಾವ್ರಿ. ಅದನ್ನ ನಾವು ಕೆಬ್ರಿ ನೋಡಿ ಕೆಸರು ತಗದು ಶುಚಿ ಮಾಡೋದ್ರಿ. ಅಲ್ಲಿಗೆ ಮಾಡ್ಬೇಕ? ಇಲ್ಲ, ಇಲ್ಲಿ ಮಾಡ್ತೀವ್ರಿ ಮ್ಯಾಲ ಚರ್ಮಕ್ಕೆ ಅಂದ್ರ ಹಿಂಗ್ ಮಾಡ್ತೀವಿ ನೋಡ್ರಿ. ಹಿಂಗ ಮಾಡೋದ್ರಿ, ಹೋದ್ರಿ ಅದಕ್ಕೆ ಇಲ್ಲಿ ಬಿಡೋದ್ರಿ ಸ್ವಲ್ಪ, ಅದನ್ನ ಬಿಡ್ಬೇಕು ಸ್ವಲ್ಪ ಬಿಡ್ಬೇಕು, ಅದು ಎಲ್ಲ ಇದಾಗ್ಬಿಡ್ತೈತ್ರಿ. ಹ್ಮ್, ಒಂಥರ ನೀವ ಡಾಕ್ಟರ್ ಅಂತ ಹೇಳ್ರಿ ಉಕ್ಕೀಗ. ಹ್ಮ್, ಈಗ ಮದ್ದು ಯಾವಾಗ ಯಾವಾಗ ಕೊಡ್ಬೇಕು ಅಂತ ನಿಮಗೆಲ್ಲ ಗೊತ್ತಾಗ್ಬಿಟ್ಟೈತಿ. ಗೊತ್ತಾಕೈತ್ರಿ, ಓದ್ಲಿಲ್ಲ ಅಂದ್ರೆ ನೀವು ತಿಳ್ಕೊಂಬಿಟ್ಟಿರಲ್ಲ. ಹ್ಮ್, ಯಾವ ಡಾಕ್ಟರ್ಗಿಂತ ಕಮ್ಮಿ ಇಲ್ಲಿ ಚಿಕಿತ್ಸೆ ಮಾಡಿದ್ರೆ ಇವಾಗ ನಿಮಗೆ ಬೇಜಾರಾಗತ್ತಲ್ರಿ? ಕುರಿ ಹಿಂಗ್ ಮೇಯಿಸ್ಕೊಂಡು ಹೋಗ್ತಿರ್ತೀರಿ ಬಿಸಿಲಾಗ ಅಂದ್ರಾಗ, ಏನು ಮಾಡ್ತೀರಿ ಎಂಟರ್ಟೈನ್ಮೆಂಟ್ ನಿಮಗೆ? ಏನು ಮಾಡಲ್ಲ, ಸುಮ್ ಕುರಿ ಮೇಸದ ನಾವು. ಈ ಹಾಡು ಕೇಳೋದು ಆತರ ಹವ್ಯಾಸಗಳು? ಹಾಡಂದ್ರೆ ಮೊಬೈಲ್ ಇರ್ತಾವ, ಬೇಜಾರಕ ಕೇಳ್ತೇವೆ. ಒಟ್ಟು ಏನ್ರಿ ಕುರಿ ಮೇಯ್ತಾವ ಪಿಕ್ಚರ್ ನೋಡೋದು. ಹಾ, ಅದನ್ನ ಇದನ್ನ ಮಾಡ್ತೀವಿ. ಒಟ್ಟು ನೀವು ಒಂಥರ ಸಾರಥಿ ಇದ್ದಂಗೆ, ನೀವೆಲ್ಲ ಮುಂದೆ ಹೋಗ್ತೀರ ಅದು ನಿಮ್ ಮುಂದೆ ಬರ್ತೈತಿ. ಹಾ, ಬರ್ತೈತಿ. ಹಿಂದಿನ ಬರ್ತೈತಿ. ಅಲ್ಲೇ ಮೇವ ಅಂದ್ರೆ ಅಲ್ಲೇ ಹಿಂದೆ ಕಾಕಿದ್ವಿ ಅಂದ್ರೆ ಅಲ್ಲೇ ಮೇಯ್ತಾವ. ಅಲ್ಲೇ ಮೇಯ್ತಾವ? ಅಲ್ಲೇ ಮೇಯ್ತಾವ. ಒಟ್ಟು ನಿಮ್ ಮುಂದ್ಬಿಟ್ಟು ಎಲ್ಲೂ ಕದ್ಲಂಗಿಲ್ಲಪ್ಪ. ಇಲ್ಲ ಇಲ್ಲ ಇಲ್ಲ. ಈಗ ನಿಮ್ಮ ಕುರಿನ ಯಾರು ಕತ್ಕೊಂಡು ಹೋದ್ರು ಅಂತ ಮಾಡ್ರಿ, ಅವಾಗ ಹೆಂಗ್ ಕಂಡು ಹಿಡಿತೀರಿ ನೀವು? ಅವಾಗ ಗೊತ್ತಾಕವಲ್ಲ ಬಣ್ಣ. ಅಲ್ಲ, ಇದೇ ತರ ಬಣ್ಣ ತುಂಬಾ ಇರ್ತಾವ ಕುರಿ ಹಂಗಂದ್ರ? ಇಲ್ಲ, ಈಗ ನೋಡ್ರಿ ಸುಮ್ಮನೆ ನಂಗೆ ಹೇಳ್ತೀವಿ, ಸುಮ್ಮನೆ ನಿಮ್ಗೆ ಕನ್ಫ್ಯೂಸ್ ಮಾಡಕತ್ತಿ ನನಗ. ಈಗ ಇದು ಕೆಂಪ್ ಐತ್ರಿ, ಅದು ಕೆಂಪ್ ಐತಿ, ಅದ ಬೇರೆ, ಅದ ಬೇರೆ ಕಾಂತೈತಿ, ಇದ ಬೇರೆ ಕಾಂತೈತಿ. ಇದು ಕೊಳಮಲ್ ಅದಾವ ಇದ್ರು ಎರಡು, ಅದ್ರ ಕೊಳಮಲ್ ಇಲ್ಲ. ಓಹೋಹೋ, ಅಷ್ಟಿದ್ರು ಸಾಕು ನಿಮಗೆ? ಅಷ್ಟಿದ್ರು ಸಾಕು. ಈಗ ಬೇರೆ ಹಿಂಡ್ ಕುರಿಗಳು ಜೋಡಿ ನಿಮ್ ಕುರಿ ಹೋತ ನೀವು ಕಂಡು ಹಿಡಿದು ಬಿಡ್ತೀರ? ಹಂಗಾರೆ ಕಂಡು ಹಿಡಿದು ಬಿಡ್ತೇವೆ. ಈ ಮ್ಯಾಕಿ ಒಂದ್ 20 ಇದಾವ್ರ ನಿಮ್ ಹತ್ರ? ಒಂದು 15 ಹಾಕವ್ರಿ ಮ್ಯಾಕಿ. 15 ಮ್ಯಾಕಿ ಇದಾವೆ. ಇದು 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 ನೋಡ್ರಿ ದೊಡ್ಡದ ಐತಿ, ಆದ್ರೂ ಹಾಲು ಕುಡಿತಲ್ಲ ಕುಡಿತೈತ್ರಿ ಅದು. ಹಾಲೆಲ್ಲ ಕರೆ ಹಾಲು ಕುಡಿತೈತಿ. ಅದ್ರ ಹೆಸರು ಇದಾವಂತೆ ನಾಯಿಗಳಿಗೆ? ಕಡ್ಡ್ಯ. ಮತ್ತೇನ್ರಿ? ಕರ್ಬ್ಯಾ. ಜಮಾಲಿ. ಜಮಾಲಿ ಕರಿ ನೀವು ಒಂದ್ಸರಿ ಕರೆದ್ ಬರ್ತಾವ ನೋಡೋಣ. ಅಲ್ಲಿ ಅಲ್ಲಿದಾವಲ್ರಿ ಇವು ಕರಿಬೇಕ. ಅದ್ರ ಹೆಸರು ಇಟ್ಟು ಕರೆದ್ರೆ ಮಾತ್ರ ಬರ್ತೈತ್ರಿ ಅದು. ಸ್ನೇಹಿತರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಿದ್ದೆ ಅದು. ಜಮಾಲಿ. ಜಮಾಲಿ ಅದು ಹೆಣ್ಣದು. ಹೆಣ್ಣದು ಇವಿಷ್ಟು ಗಂಡಿಗೆ ಅದೊಂದು ಹೆಣ್ಣು. ಈಗ ನಾನು ಒಂದು ವಿಚಾರ ಕೇಳಿದ್ರಿ, ಈಗ ಕುರಿಯರ್ ನಾಯಿಗಳು ಮರಿ ಹಾಕ್ತಾವಲ್ಲ, ಆ ಮರಿಲಿ ಒಂದು ಮರಿ ಮಾತ್ರ ಸೆಲೆಕ್ಟ್ ಮಾಡಿ ಇಟ್ಕೊಂತಾರ, ಇನ್ನು ಉಳಿದ ಯಾರು ಬರ್ತಾರೋ ಅವ್ರು ಕೊಟ್ಬಿಡ್ತಾರೆ ಅಂತ ಹೋದ್ರಿ? ಯಾಕದು ಹಂಗ ಅಂದ್ರ ಇಲ್ಲಿ ಬಳಾಕವ ಅನ್ನ ನಾವು ಇದು ಹಳೇದಾತಂದ್ರ ಮತ್ತ ಸಾಕೋದು ಹಿಂಗ. ಮತ್ತ 6 ತಿಂಗಳಿಗೆ 8 ತಿಂಗಳಿಗೆ ಏಯ್ತಾವ ಅವು, ಮತ್ತ ಅವಾಗ ಒಂದ್ ಬಿಟ್ಕೊಂಡು ಅವಾಗ ಮತ್ತೊಂದು ಮತ್ತೊಂದು ಬಿಟ್ಕೊಂಡು. ಈಗ ನಾಯಿ ಅದು ಬಲೆ ಚುಳ್ಕ ಇದೆ, ನಿಮಗ್ ನೋಡಿದ್ರಲ್ಲ ಹೆಂಗ್ ಮಾಡಿ. ಹೌದೌದೌದು. ಅದನ್ನ ಕುನಿ ಎಲ್ಲಾರು ಬಿಡ್ತಾರ, ಅದ್ ಬೇಕು ಅಂತ ಕುರಿಯರ್ ನಾಯಿ ಬೇಕು ಅಂತ ಹೇಳಿ ನೋಡಿ ಈ ಇದ್ರ ನಾಯಿ ಕುನಿ ಬೇಕಂತಾರ ಅವ್ರು. ಅವಾಗ ಅವ್ರಿಗೆ ಕೊಟ್ಟು ಕಳಿಸಿ, ನೀವು ಅದ್ರಾಗ ಯಾವ್ದು ಬೇಕೋ ಅದ್ ಇಟ್ಕೊಂತೀರಿ.
ಕುರಿ ಸಾಕ್ರೆ ನಿಮ್ಮ ಹತ್ರ ಹಿರೇತನ ಬಂದಿಲ್ಲೇನೋ? ಇಲ್ಲ ಬಂದಿಲ್ಲ. ಅಂದ್ರೆ ನಿಮ್ಮ ಅಪ್ಪರ ನಿಮ್ಮ ಅಪ್ಪರ್ ಮುಗಿದ್ಮೇಲೆ ನಿಮಗೆ ಬರ್ಬೇಕು, ಅದ ಊರಾಗ ಇಷ್ಟಪಟ್ಟು ಕೊಡ್ಬೇಕು ನಿಮಗೆ ಕೊಡ್ಬೇಕು. ಅವಾಗ ನಮಗ್ ಬರ್ತೈತ್ರಿ ಅಲ್ಲಿ ತನಕ ನೀವು ಅವ್ರು ಹೇಳ್ದಂಗೆ ಕೇಳ್ಬೇಕು. ಕೇಳ್ಬೇಕು ಸ್ನೇಹಿತರು ನೋಡ್ರಿ, ಇವತ್ತಿನ ಕಾಲದಲ್ಲಿ ಹೆಂಗಿರ್ತತಿ ಅಂದ್ರೆ ನನಗೆ ಆಸ್ತಿ ನಿನಗೆ ಆಸ್ತಿ ಅಂತಂತಾರೆ. ಇವ್ರದ್ರಲ್ಲಿ ನೋಡಿದ್ರೆ ಅವ್ರ ಅಪ್ಪರೇ ಇವರಿಗೆ ಅದನ್ನ ವಹಿಸ್ಬೇಕು ನಿಮಗೆ. ಅಲ್ಲಿ ತನಕ ನೀವೇನ್ ಕೇಳಕ್ ಹೋಗಲ್ಲ, ನನಗೆ ಹಿರೇತನ ಕೊಡಪ್ಪ ಅಂತ. ಇಲ್ಲ ಇಲ್ಲ ಕೇಳಲ್ಲ. ಹಿರೇತನ ಅಂದ್ರೆ ಏನು, ಮನೆ ನಡ್ಸ್ಕೊಂಡು ಹೋಗೋದಾಗ್ಲಿ, ಹೊಲದಾಗ್ಲಿ, ಎಲ್ಲರೂ ಅವರೇ ಮಾಡ್ತಾರೆ? ಎಲ್ಲ ಅವ್ರ ದುಡ್ಡಿನ ಎಲ್ಲ ಅವ್ರ. ನಿಮ್ಮ ಅತಿ ಖರ್ಚಿನದೆಲ್ಲ ನಿಭಾಯಿಸ್ತಾ ಹೆಂಗ್ ನೀವು? ಅವ್ರ ಅವರೇ ಕೊಡ್ತಾರ ನಿಮಗೆ? ಅವರೇ ಕೊಡ್ತಾರ. ಎಷ್ಟು ಬೇಕ ಅವರೇ ಕೊಡ್ತಾರ. ಎಲ್ಲ ಊಟಕ್ಕೆ ತಂದು ಹಾಕ್ತಾರ. ಮೇಸ್ಕಾನಕ್ ಬಂದ್ರಿ ಅಂದ್ರೆ ಅವ್ರು ಅಲ್ಲಿ ನೋಡ್ಕೊಂತಿರ್ತಾರ. ಅಲ್ಲಿ ಅಲ್ಲಿರ್ತಾರ ಅವ್ರು. ಅಲ್ಲಿ ಕುರಿಗಳು ಅವ್ರದ್ದು ವ್ಯವಹಾರ ಯಾವ ಅಲ್ಲ ಅವ್ರದ. ಇದು ಗಂಡ್ರಿ, ಇದು ಗಂಡೋಲ್ ಹೆಣ್ಣಲ್ರಿ, ಸುಗುಡಿ ಅಂತಾರ್ರಿ ಇದಕ್ಕ. ವಿಶೇಷವಾಗಿದೆ ನೋಡ್ರಿ ಇದು, ಹಾ ಸುಗುಡಿ ಅಂತ ಅಂತಾರೆ. ಸುಗುಡಿ ಅಂತಾರ ಇದು. ಹಾ ಅಂದ್ರೆ ಈ ಕಡೆ ಗಂಡು ಅಲ್ಲಿ ಹೆಣ್ಣು ಅಲ್ಲ, ಇದನ್ನ ಎದಕ್ಕೆ ಬಳಸ್ತೀರ ಹಂಗಾರೆ ಈಗ ನೀವು? ಏನೆಲ್ಲ ಸತ್ರ ಮಣ್ ಮಾಡಿದ್ರಿ? ಅದು ಉಪಯೋಗ ಇಲ್ಲ ನಿಮಗೆ? ಅದು ಇಲ್ಲ, ತಿನ್ನೋದು ಇಲ್ಲ ಅದನ್ನ. ಇಲ್ಲ ಇದ್ರ ಪಾಡೋದು ಯಾಕ್ರಿ? ಮನೆ ಅದೃಷ್ಟ ಅಂತ್ರಿ ಅದು. ಸುಗುಡಿ ಅಂತ ಇದ್ರೆ, ಹಾ ಸುಗುಡಿ ಅಂತ ಈಗ ನೋಡಿ ಸ್ನೇಹಿತರೆ, ಗಂಡು ಅಲ್ಲ ಹೆಣ್ಣು ಅಲ್ಲ, ಪ್ರಾಣಿಗಳಲ್ಲೂ ಇವು ಆಗ್ತವೆ. ಆಗ್ತಾವ, ಬರೀ ಮನುಷ್ಯರಲ್ಲಿ ಮಾತ್ರ ಅಲ್ಲ. ಹೌದು, ಮನೆ ಅದೃಷ್ಟ ಅದಂಗಾರೆ ನಿಮಗೆ ಕುರಿಯೋರಿಗೆ. ಹೌದು. ಅದು ತಿನ್ನೋದು ಇಲ್ಲ ಅಲ್ರಿ ನೀವು? ಅಂದ್ರೆ ತಿನ್ನಲ್ಲ. ತಿನ್ನಲ್ಲ ತಿನ್ನಲ್ಲ ಅಂದ್ರೆ ಮಣ್ಣು ಮಾಡೋದು ಅದನ್ನ ಮಾರೋದಿಲ್ಲ. ಮಾರಂಗಿಲ್ಲ ರೊಟ್ಟೆ? ಮಾರಂಗಿಲ್ಲ, ಮಾರಂಗಿಲ್ಲ. ಅದ ಎಷ್ಟು ಕೇಳಿದ್ರು ಕೊಡಲ್ಲ ಹಂಗಾರೆ ನೀವು? ಇಲ್ಲ ಕೊಡಲ್ಲ. ಎಷ್ಟಿದಾವ್ರಿ ಆ ಥರದ್ದು ನಿಮ್ಮ ಹತ್ರ? ಎರಡು ಅದಾವ್ರಿ, ಒಂದು ಕುರಿ ಐತ್ರಿ ಇಲ್ಲಿ, ಕುರಿ ಇಲ್ಲೂ ಇದಾವ್ರ? ಕುರಿ ಒಂದ್ ಐತ್ರಿ ಇಲ್ಲಿ. ಹಾ ಅಲ್ಲಿ ಐತ್ ನೋಡ್ರಿ. ಯಾವ್ದಲ್ರಿ? ಅಲ್ಲಿ ಕಾಂತದ ಮಕ್ಕಂತ ಐತ್ ನೋಡ್ರಿ ಅದ. ಈಗ ಮಲಗ್ತಿತ್ತಲ್ರಿ? ಮಲಗ್ತಿದ್ದಾದ್ರಿ. ಇಷ್ಟು ದೂರದಿಂದ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹೇಳ್ತಿರಲ್ರಿ ಅದೇ ಅಂತೇಳ್ಬಿಟ್ಟು. ಹಾ ಅದ್ರದ್ದು ಗೊರ್ತೈತೆ ಅಲ್ರಿ? ಅಂದ್ರೆ ಅದು ಕೊಂಬ ಎಲ್ಲ ಬರ್ತಾವ್ರಿ, ಕೋಡ್ ಎಲ್ಲ ಬರ್ತೈತಿ. ಆದ್ರೆ ಆ ಕಡೆ ಗಂಡು ಅಲ್ಲ, ಇದು ಹೆಣ್ಣು ಅಲ್ಲ, ಸುಗುಡಿ. ಇದಕ್ಕೇನಂತ್ರಿ? ಇದಕ್ಕೆ ಹೋತ್ಮರಿ ಅಂತವ್ರಿ. ಅದಕ್ಕೆ ಹೋತ್ಮರಿ ಅಂದ್ರೆ ದೊಡ್ಡದಾತಂದ್ರೆ ಹೋತ ಅಂತೇವ್ರಿ, ಅಂದ್ರೆ ಗಂಡು. ಅದು ಹೋತ? ಹಾ ಹೋತ. ಅಂದ್ರೆ ಟಗರು, ಟಗರ್ ಮರಿ ಅಂತವ್ರಿ. ಸಣ್ಣದಾದಾಗ ಟಗರ್ ಮರಿ ಅಂತವ್ರಿ, ದೊಡ್ಡದಾದ್ಮೇಲೆ ಟಗರು ಅಂತೀವಿ. ಇದು ಹೋತ್ಮರಿ ಅದು. ದೊಡ್ಡದಾದ್ಮೇಲೆ ಹೋತ. ಎಷ್ಟು ತಿಂಗಳದ ಇದ್ರಿ ಬೋದು? ಇದು ಆರ್ ತಿಂಗಳದೈತಿ ನೋಡ್ರಿ. ಇದು ಆರ್ ತಿಂಗಳದೈತಿ. ಇನ್ನು ದೊಡ್ಡದಾಕತ್ರ ಇದು? ಅಯ್ಯೋ ಇನ್ನು ಬರಬ್ಬರಿ ಆಕೈತ್ರಿ ಅದ. ಹೌದ್ರ? ಹಾ ಇನ್ನು ದೊಡ್ಡದಾಕತ್ತಂಗ್ರಿ. ಹೈಟ್ ಗೀಟ್ ಎಲ್ಲ ದೊಡ್ಡದಾಕತ್ರಿ. ಇದು ಆರ್ ತಿಂಗಳೇನು? ಆರ್ ತಿಂಗಳು ಮರಿ. ಆರ್ ತಿಂಗಳು ಮರಿ. ಅದೀಗ ಈಗ ಕ್ರಾಸಿಂಗ್ ಅಂತ ಅಂತ ಹೇಳ್ರಿ ನಾವೀಗ, ಅವೆಲ್ಲ ಬರಕ್ ಎಷ್ಟು ವರ್ಷಗಳು ಬೇಕು? ಓಕೆ, ಈಗ ಒಂದು ಕುರಿ ಹೆಣ್ಣು ಗುರಿನ ಇನ್ನೊಂದು ಗರ್ಭವತಿ ಮಾಡೋದಕ್ಕೆ ಗಂಡು ಗುರಿ ಎಷ್ಟು ವರ್ಷಗಳು ತಗೊಂತತಿ? ಹೆಣ್ಣು ಗುರಿಗೆ ಎಷ್ಟು ಮತ್ತೆ ಗಂಡು ಗುರಿಗೆ ಎಷ್ಟು ದಿವಸ? ಇದು ಹತ್ತಬೇಕಂದ್ರೆ ಎರಡು ವರ್ಷ ಬೇಕ್ರಿ. ಅದು ಎರಡು ವರ್ಷ ತನಕ ಬರಲ್ಲ? ಆಡ್ ಹತ್ತಬೇಕಂದ್ರೆ ಎರಡು ವರ್ಷ ತಗದ್ ಹೆಣ್ಣಿಗೆ. ಹೆಣ್ಣು ಗುರಿಗೆ ಅಲ್ಲ, ಹೆಣ್ಣು ಕುರಿ ಆದ್ರೆ ಮ್ಯಾಕೆಗಾದ್ರು. ಈಗ ನಸಿಕ್ ಬರೋದಿದ್ದು ಹೆಣ್ಣು ಗುರಿ ನಸಿಕ್ ಬರೋದು ಮರಿ ಎತ್ತಂದ್ರೆ ಗಡ ಬರಲ್ಲ. ಮರಿ ಇರಲಿ ಅಂದ್ರೆ ಗಡ ಬರ್ತದೆ ನೆಸಿ. ಅಂದ್ರೆ ಎಷ್ಟು ತಿಂಗಳಾಗ್ಬೋದು, ಎಷ್ಟು ವರ್ಷ ಆಗ್ಬೋದು ಅಂತ? ಒಂದೊಂದು ಎಂಟು ತಿಂಗಳು ಹಾಕಾವು. ಎಂಟು ತಿಂಗಳು? ಎಂಟು ತಿಂಗಳು ಹೋಗಿ ಏಯ್ತಾವು, ಒಂದು ವರ್ಷ ಹಾಕಾವು. ಈಗ ನಿಮ್ಮ ಹತ್ರ ಇಲ್ಲಿ ಬಂದು ಯಾರು ಹಿಂಗೆ ಅಡ್ಡಾಡ್ಕಂತ ಬರ್ತಾರಲ್ರಿ, ನಿಮ್ಮ ಹತ್ರ ಇಲ್ಲಿ ಅಲ್ಲಿ ನೋಡಿದ್ವಿ ನಾವು ಕುರಿ ಮರಿಗಳು ಇದಾವೆ, ಸಣ್ಣ ಸಣ್ಣ ತಗರು ಪುಟ್ಟಿ ತಗರು ಮರಿ ಅಂತೀವಲ್ರಿ, ಐದವ. ಅವ್ನ್ ಕೇಳಿದ್ರು ಒಂದು ಕೊಡ್ತೀರಿ ನೀವು? ಬಂದು ಅಂದ್ರೆ ಕೊಡ್ತೇವ್ರಿ. ಕೊಡ್ತೀರಿ? ಅಂದ್ರೆ ಅದು ಆಡ್ತತಿ ಇಲ್ಲ ಅಂತ ನಿಮ್ಗೆ ಗೊತ್ತಿರಲ್ಲ. ಅವ್ರು ಮೇಯಿಸಿ ಕೊಡದ್ ನಮ್ದ, ಅವ್ರ ಮುಂದ ಅವ್ರಿಗೆ ಮೇಯಿಸ್ಬೇಕು, ಅವ್ರೆ ಅವ್ರೆ ತಿನ್ನಿಸ್ ಮಾಡ್ಬೇಕು. ಇದ್ರಲ್ಲಿ ನಿಮ್ದ್ರ ಆಡೋ ಕುರಿ ಯಾವ ಇಲ್ಲ ಆಡದವ್ರಿ? ಆಡೋ ಹುಡ್ಡಿ ಆಡೋ ಹುಡ್ಡಿ ಆಡೋ ಕುರಿ ಇಲ್ಲ, ನೀವ್ ಅದ್ ಬಳಸಂಗಿಲ್ಲ. ಬಳಸಂಗಿಲ್ಲ. ಅವಟಿಗೆ ಅವ ಕುರಿ ಹತ್ಯನಕ ಇದ ಮಾಡ್ತಾವ್ರಿ, ಅವಾಟಿಗೆ ಅವ ಆಡ್ತಾವ್ರಿ. ಅವಟಿಗೆ ಅವಾಡಿ ಯಾವ್ರ ಒಂದ್ ಸೋಲ್ಬೇಕು. ಈಗ ಎಷ್ಟು ಎಷ್ಟು ಹೆಣ್ಣು ಗುರಿಗೆ ಎಷ್ಟು ಗಂಡು ಗುರಿ? ಈಗ ಇದು ಕೆಂಡಿಗೆ ಹನ್ನೊಂದು ಟಗರ್ ಇಟ್ಟವ್ರಿ ನಾವು. ಹನ್ನೊಂದು ಟಗರು, ಐನೂರು ಕುರಿ ಇದೆ ನಿಮ್ಮ ಹತ್ರ ಟೋಟಲ್? ಅಂದ್ರೆ ದೊಡ್ಡ ಬಿಟ್ರೆ ಅವು ಬಹಳ ಗಲಾಟೆ ಮಾಡ್ತಾವ್ರಿ ಟಗರ್ಗಳು. ಟಗರ್ಗಳು ಎಂಟ್ರ ಮಾಡ್ಕೊಂತಾವ, ಅದಕ್ಕೆ ಸ್ವಲ್ಪ ಇಟ್ಟವ್ರಿ ನಾವು. ಈಗ ಅಂದ್ರೆ ಈಗ ಏನೇ ಹಣ್ಣು ಇದಾವಲ್ಲಿ, ನಾನೂರಕ್ಕೆ ಏನ್ ಇದಾವಲ್ಲ, ನಾನೂರು ಸಮಥಿಂಗ್ ಏನ್ ಇದಾವಲ್ಲ, ಓಕೆ ಹನ್ನೊಂದಷ್ಟೇ ಬಿಟ್ಟಿರೋದು? ಹನ್ನೊಂದಷ್ಟೇ ಇಟ್ಟರು ಟಗರುಗಳನ್ನ. ಈಗ ಮಸ ಎರಡ ಒಂದ ಎರಡ ಬಿಡ್ತಾನೆ ಹೋಗ್ತೇವೆ, ಬಿಡ್ಬೇಕು. ಓ ಹೌದ್ರ? ಬಿಡ್ಬೇಕು. ಈಗ ವಯಸ್ಸಾಗಿರೋ ಟಗರು ಮಾರ್ತೀರಿ? ಮಾರ್ತೀವಿ.